ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಅವರು. ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿರುವಂತದ್ದು. ಎಸ್, ಏನಾಗ್ಬಹುದು ಅಂತ ಹೇಳಿ, ಇನ್ನು ದರ್ಶನ್ ಅವರನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡುವಂತಹ ವಿಚಾರವನ್ನ ಯಾವ ರೀತಿಯಾಗಿ ಪರಿಗಣಿಸಬಹುದು, ಅಥವಾ ನಾವಂದ್ಕೊಂಡಿದ್ವಿ ವಿನಯ್ ಪ್ರದೋಷ್ ಇವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ, ಈ ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಅವರನ್ನ ಉಳಿಸಿಕೊಳ್ತಾರೆ, ಎಲ್ಲರೂ ಕೂಡ ಒಂದೇ ಕಡೆ ಇದ್ರೆ ಖಂಡಿತವಾಗಿ ಸಾಕ್ಷಿನಾಶ ಆಗುವಂತದ್ದು ಅಥವಾ ಏನಾದರೂ ಗಲಾಟೆಗಳು ಗದ್ದಲ ಆಗುವಂತಹ ವಿಚಾರ ಆಯ್ತು, ಏನಾಗಬಹುದು ಈ ಒಂದು ವಿಚಾರ ಅಂತ ಹೇಳಿ. ಕುಸುಮಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳು ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಕಳೆದ ಹಿಂದೆ ಏನು ಆರ್ಗ್ಯುಮೆಂಟ್ಸ್ ಆಯಿತು ಆ ಟೈಮಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಂತೇಳಿ SPP ಪ್ರಸನ್ನ ಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡ್ರು. ಮನವಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಮನವಿಯನ್ನು ಪುರಸ್ಕರಿಸಿ ನ್ಯಾಯಾಧೀಶರು ಸೋಮವಾರ ದಿವಸ ವಿಚಾರಣೆಯನ್ನು ಹಾಕಿದರು. ಆ ಸಂದರ್ಭದಲ್ಲಿ ಇವತ್ತು ವಿಚಾರಣೆ ಕೈಗೆತ್ತಿಕೊಳ್ಳುವಂಥ ಕೋರ್ಟು ಪ್ರಮುಖವಾಗಿ ಕೈಗೆತ್ತಿಕೊಳ್ಳುತ್ತೆ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಕೆಲವು ಆರೋಪಿಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಆರ್ಗ್ಯುಮೆಂಟ್ಸ್ ಕೂಡ ಇವತ್ತು ನಡೆಯುತ್ತೆ. ಪ್ರಮುಖವಾಗಿ ಇವತ್ತು ಏನು ಕೆಲವು ಆರೋಪಿಗಳೇನಿದ್ದಾರೆ ಅಂದರೆ, ಈ ಹಿಂದೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಕಸ್ಟಡಿ ಇರುವಂಥ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆರೋಪಿಗಳು ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡುವಂಥ ಕೊಟ್ಟಿರ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಸಾಕ್ಷಿಗಳ ನಾಶ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಆರೋಪಿಗಳನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಮನವಿಯನ್ನು ಮಾಡಿದ್ರು. ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಏನು ಆ ಮನವಿಯನ್ನು ಪುರಸ್ಕರಿಸಿದ ನಂತರವಾಗಿ ಪ್ರಮುಖವಾಗಿ ಯಾವ ರೀಸನನ್ನು ಕೊಡ್ತಾರೆ, ಯಾಕೋಸ್ಕರವಾಗಿ ಇವರು ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಇವತ್ತು ವಾದ ಪ್ರತಿವಾದ ನಡೆಯುತ್ತೆ. ಅದರಲ್ಲಿ ದರ್ಶನ್ ಪರ ವಕೀಲರು ಮತ್ತು ಉಳಿದ ಆರೋಪಿಗಳ ಪರ ವಕೀಲರು ಕೂಡ ಅದಕ್ಕೆ ಅಬ್ಜೆಕ್ಷನನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಯಾವ ಕಾರಣಕ್ಕೋಸ್ಕರವಾಗಿ ನೀವು ಅವ್ರು ಬೇರೆ ಕಡೆ ಶಿಫ್ಟ್ ಮಾಡ್ತೀರಾ, ಎಲ್ಲ ಈಗಾಗಲೇ ಪ್ರಕರಣವು ಕೂಡ ಬೆಂಗಳೂರಿನಲ್ಲೇ ದಾಖಲಾಗಿರೋದ್ರಿಂದಾಗಿ ಪ್ರಕರಣ ನಡೆದಂಥ ಸ್ಥಳವು ಕೂಡ ಬೆಂಗಳೂರಿನಲ್ಲೇ ಇರೋದ್ರಿಂದಾಗಿ ಈ ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ದರೆ ಸೇಫು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ವಾದವನ್ನು ಮಾಡ್ತಾರೆ. ಜೊತೆಗೆ SPP ಪ್ರಸನ್ನ ಕುಮಾರ್ ಅವರು ಕೂಡ ಯಾವ ಕಾರಣಕ್ಕೋಸ್ಕರವಾಗಿ ಇವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಪ್ರಮುಖ ರೀಸನ್ ಕೊಡ್ತಾರೆ. ಯಾಕಂದರೆ ಪ್ರಕರಣ ಆದಂಥ ಸಂದರ್ಭದಲ್ಲಿ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಚಿತ್ರದುರ್ಗದಿಂದ ಇಟ್ಕೊಂಡು ಏನು RR ನಗರದ ಸೆಡ್ ವರ್ಗೂ ಕೂಡ ಪ್ರಕರಣದ ಒಳಸುಂಚು ಮತ್ತು ಪ್ರಕರಣವನ್ನು ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ರು ಅನ್ನೋದ್ರ ಬಗ್ಗೆ ಏನು ಪ್ರಮುಖವಾಗಿ ಆರೋಪಿಗಳು ಬಾಯಿ ಬಿಟ್ಟಿರ್ತಾರೆ. ಆ ಆರೋಪಿಗಳ ಮೇಲೆ ಹಲ್ಲೆ ಆಗುವಂಥದ್ದು ಮತ್ತು ಅವರ ಮೇಲೆ ಎಲ್ಲ ಆರೋಪಿಗಳು ಸೇರಿ ಹಲ್ಲೆ ಮಾಡುವಂಥ ಸಾಧ್ಯತೆ ಇರುವುದಾಗಿ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಾರೆ. ಹಾಗಾಗಿ ವಾದ ಪ್ರತಿವಾದವನ್ನು ಆಲಿಸಿ ನ್ಯಾಯಾಧೀಶರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನು ಕೂಡ ಕಾಯ್ದಿಡಬೇಕಾಗಿದೆ. ಕುಸುಮಾ, ಎಸ್, ಇನ್ನು ದರ್ಶನ್ ಅವರನ್ನ ಮಾತ್ರ ಬೇರೆ ಜೈಲಿಗೆ ಹಾಕುವಂತದ್ದ ಅಥವಾ ಎಲ್ಲರೂ ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಗುವಂತದ್ದು, ಯಾಕೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ದರ್ಶನ್ ಅವರನ್ನ ಮಾತ್ರ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು, ಬೇರೆಲ್ಲ ಆರೋಪಿಗಳು ಯಾಕೆ ಒಂದೇ ಭಾಗದಲ್ಲಿ ಇರಬೇಕು, ಅಲ್ಲಿ ಸಾಕ್ಷಿ ನಾಶ ಆಗೋದಿಲ್ವಾ ಹಾಗಿದ್ರೆ? ಕುಸುಮಾ, ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ದರ್ಶನ್ ಅವರನ್ನೇ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕಂತೇಳಿ ಇಲ್ಲ. ಯಾಕಂದರೆ ಪ್ರಮುಖ ಆರೋಪಿಗಳು ಕೆಲ ಆರೋಪಿಗಳನ್ನು ಬೇರೆ ಜೈಲಿಗೆ ಅಂದರೆ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಬೇಕಂತೇಳಿ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಯಾವ ಕಾರಣಕ್ಕೋಸ್ಕರವಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಮತ್ತು ಯಾವ ಆರೋಪಿಗಳನ್ನು ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಉಲ್ಲೇಖವನ್ನು ಮಾಡಿಲ್ಲ. ಇವತ್ತು ಏನು ಕೋರ್ಟ್ನಲ್ಲಿ ವಿಚಾರಣೆ ಏನಾಗುತ್ತೆ, ವಿಚಾರಣೆ ಆದಂಥ ಸಂದರ್ಭದಲ್ಲಿ SPP ಅವರು ರಿಮ್ಯಾಂಡ್ ಅಪ್ಲಿಕೇಶನನ್ನು ಸಲ್ಲಿಸ್ತಾರೆ. ಸಲ್ಲಿಸಿದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರವಾಗಿ ಆರೋಪಿಗಳು ಬೇರೆ ಜೈಲಿಗೆ ಶಿಫ್ಟ್ ಆಗಬೇಕು, ಯಾವ್ಯಾವ ಆರೋಪಿಗಳು ಯಾವ ಜೈಲಿಗೆ ಶಿಫ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಸಂಪೂರ್ಣವಾದಂಥ ಡೀಟೇಲ್ಸನ್ನು ಏನು ಕೋರ್ಟ್ಗೆ ಕೊಡುವಂಥ ಕೆಲಸವನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡುವಂಥದ್ದು. ಕುಸುಮಾ, ಎಸ್, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.